press the bell icon on the YouTube app and never miss another update. Hello students, let's continue our discussion in integers. See, in this class we will discuss very important topic, right? Very easiest topic in integers. So that is addition on integers. Easy ankobedi, idu on solpa easy a kalitre higher classes alli ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂದರೆ ಒಂದ್ಸಲಿ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಎಷ್ಟೇ ಸಲ ಪ್ರಾಕ್ಟೀಸ್ ಮಾಡಿದ್ರು ಅರ್ಥ ಆಗುತ್ತೆ ಕಷ್ಟ. ಸೊ ಹೇಳುವಾಗ ಕಂಪ್ಲೀಟಾಗಿ ಕಾನ್ಸಂಟ್ರೇಷನಿಂದ ಕೇಳಿಸ್ಕೊಳ್ರಿ. ಇದು ಡಿಫ್ರೆಂಟ್ ಆಗಿರುತ್ತೆ ಅಡಿಷನ್ನು, ಇಷ್ಟು ದಿನ ಕಲ್ತಿರೋ ಥರ ಅಡಿಷನ್ ಇರಲ್ಲ. ಸೊ ಅದಕ್ಕೆ ಅಡಿಷನ್ ಮಾಡುವಾಗ ತುಂಬ ಹುಷಾರಾಗಿರ್ಬೇಕು. ಇದೇನು ಬಿಡು ನಾರ್ಮಲ್ ಅಡಿಷನ್ ಅಂತ ಅನ್ಕೋಬೇಡ್ರಿ. ಅಡಿಷನ್ ಆನ್ ಇಂಟೀಚರ್ಸ್ ಅಂದರೆ ತುಂಬಾ ಗಮನ ಕೊಟ್ಟು ಮಾಡಬೇಕು. ಇಂಟೀಚರ್ಸಲ್ಲಿ ತುಂಬ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥ ಟಾಪಿಕ್ ಇದು ಅಡಿಷನ್ ಆಫ್ ಇಂಟೀಚರ್ಸ್. ಸೊ ಎಕ್ಸಾಂಪಲ್ಸ್ ತೊಗೊಳ್ತಾ ಹೇಳ್ತಾ ಹೋಗ್ತೀನಿ. ಹಿಂಗೆ ಅಡಿಷನ್ ಮಾಡೋದು ಅಂತ ನೀವು ಅನ್ಕೋಬೋದು, ಅಡಿಷನ್ ಆಲ್ರೆಡಿ ನಮಗೆ ಬರುತ್ತೆ ಅಂತ. ಬಟ್ ಇಂಟೀಚರ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಸೊ ಎಕ್ಸಾಂಪಲ್ ಇಲ್ಲಿ ಯಾಕೆ ಅಂದರೆ ಸೈನ್ ತುಂಬ ಇಂಪಾರ್ಟೆಂಟ್. ಸೈನ್ನ ಯೂಸ್ ಪ್ಲಸ್ 3 ಪ್ಲಸ್ 2 ಪ್ಲಸ್ 3 ಹೆಂಗೆ ಆ್ಯಡ್ ಮಾಡ್ತೀರಿ? ಸೊ ಪ್ಲಸ್ 3 ಆ್ಯಂಡ್ ಪ್ಲಸ್ 2 ಎರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ ನಮಗೆ? ಪ್ಲಸ್ 5 ಆಗುತ್ತೆ. ಸೊ ಐ ಶೋ ಯು ಪ್ಲಸ್ 3 ಪ್ಲಸ್ 2 3 ಪ್ಲಸ್ 2 ಏನು 5. ಎರಡೂ ಕಡೆಗೂ ಪ್ಲಸ್ ಸೈನ್ ಇದೆ. ಸೊ ಪ್ಲಸ್ ಸೈನ್ ಇಡ್ತೀನಿ. ಅದೇ ನಮಗೆ ಮೈನಸ್ 3 ಮೈನಸ್ 2 ಇದ್ದರೆ ಏನು ಮಾಡ್ತೀರಿ? ಮೈನಸ್ 3 ಮೈನಸ್ 2 ಇದ್ದರೆ ಯು ಶುಡ್ ನಾಟ್ ಸಪ್ರ್ಯಾಕ್ಟ್, ಯು ಕಾಂಟ್ ಸಪ್ರ್ಯಾಕ್ಟ್ 3 ಆ್ಯಂಡ್ 2. 3 ಮತ್ತು 2ನ ಸಪ್ರ್ಯಾಕ್ಟ್ ಮಾಡೋಂಗಿಲ್ಲ. ನಿಮಗೆ ಇಷ್ಟು ದಿನ ಮೈಂಡಲ್ಲಿ ಏನಿತ್ತು ಅಂದರೆ ಮಿಡಲಲ್ಲಿ ಪ್ಲಸ್ ಸೈನ್ ಬಂದರೆ ಆ್ಯಡ್ ಮಾಡ್ತಿದ್ರಿ, ಮಿಡಲಲ್ಲಿ ಮೈನಸ್ ಸೈನ್ ಬಂದರೆ ಸಪ್ರ್ಯಾಕ್ಟ್ ಮಾಡ್ತಿದ್ರಿ. ಬಟ್ ಇಂಟೀಜರ್ಸಲ್ಲಿ ಏನು ಇಂಪಾರ್ಟೆಂಟ್, ಏನು ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಮಿಡಲಲ್ಲಿ ಯಾವ ಸೈನ್ ಇದೆ ಅಂತ ನೋಡೋ ಹಾಗಿಲ್ಲ. ಸೊ ಎರಡೂ ಸೈನ್ನ ಅಬ್ಸರ್ವ್ ಮಾಡಬೇಕು. ಯಾವ ಸೈನ್, ಯಾವ ಎರಡು ಸೈನ್ನ ಅಬ್ಸರ್ವ್ ಮಾಡಬೇಕು ಅಂದರೆ ಟೂ ನಂಬರ್ಸ್ ಇದ್ದರೆ ಟೂ ಸೈನ್ಸ್ನ ಅಬ್ಸರ್ವ್ ಮಾಡ್ತೀವಿ, ತ್ರೀ ನಂಬರ್ಸ್ ಇದ್ದರೆ ತ್ರೀ ಸೈನ್ಸ್ನ ಅಬ್ಸರ್ವ್ ಮಾಡಬೇಕು, ಯಾವ ಎರಡು ನಂಬರ್ನ ಸಮ್ ಮಾಡಬೇಕು ಅಂತ ನೋಡಬೇಕು. ಸಿ 3 ಆ್ಯಂಡ್ 2 ಇವೆರಡನ್ನ ಆ್ಯಡ್ ಮಾಡಬೇಕು ಸಪ್ರ್ಯಾಕ್ಟ್ ಮಾಡಬೇಕು ಅಂತ ಏನು ಡಿಸೈಡ್ ಮಾಡುತ್ತೆ ಅಂದರೆ ಎರಡು ಸೇಮ್ ಸೈನ್ ಇದ್ದರೆ. ಸಿ ಪ್ಲಸ್ ಪ್ಲಸ್ ಇದ್ದಾಗೂ ಆ್ಯಡ್ ಮಾಡ್ತೀವಿ, ಮೈನಸ್ ಮೈನಸ್ ಇದ್ದಾಗೂ ಆ್ಯಡ್ ಮಾಡ್ತೀವಿ. ಸೊ 3ಗೆ 2ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 5 ಸಿಗುತ್ತೆ. ಇಲ್ಲಿ 5 ಪಕ್ಕ ಯಾವ ಸೈನ್ ಇಡಬೇಕು? ಎರಡೂ ಮೈನಸ್ ಇದ್ದರೆ ನಾವು ಮೈನಸ್ ಸೈನ್ನ ಇಡ್ತೀವಿ, ಎರಡೂ ಪ್ಲಸ್ ಸೈನ್ ಇದ್ದರೆ ಪ್ಲಸ್ ಸೈನ್ನ ಇಡ್ತೀವಿ. ಐ ರಿಪೀಟ್ ಒನ್ಸ್ ಅಗೇನ್. ಸೊ ಈಗ ನೋಡಿರಿ, 3ಗೂ ಅಬ್ಸರ್ವ್ ಮಾಡಿರಿ ಪ್ಲಸ್ ಸೈನ್ ಇದೆ, 2ಗೂ ಅಬ್ಸರ್ವ್ ಮಾಡಿರಿ ಪ್ಲಸ್ ಸೈನ್ ಇದೆ. ಎರಡೂ ನಂಬರಿಗೂ ಒಂದೇ ಸೈನ್ ಇದ್ದರೆ, 3ಗೂ ಪ್ಲಸ್ ಇದೆ 2ಗೂ ಪ್ಲಸ್ ಇದೆ, ಎರಡೂ ನಂಬರಿಗೂ ಸೇಮ್ ಸೈನ್ ಇದ್ದರೆ ಆ್ಯಡ್ ಮಾಡ್ತೀವಿ. ಸೊ 3 ಪ್ಲಸ್ 2 5 ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿರಿ, ಎರಡೂ ನಂಬರಿಗೂ ನೆಗೆಟಿವ್ ಸೈನ್ ಇದೆ. ಸೊ ಸೇಮ್ ಸೈನ್, ನೆಗೆಟಿವೇ ಆಗಿರಲಿ ಪಾಸಿಟಿವೇ ಆಗಿರಲಿ ಸೇಮ್ ಸೈನ್ ಇರಬೇಕು. ಸೊ ಮೈನಸ್ ಇದೆ ಮೈನಸ್ ಇದೆ, 3 ಆ್ಯಂಡ್ 2ನ ಆ್ಯಡ್ ಮಾಡ್ತೀರಿ, 3 ಆ್ಯಂಡ್ 2 3 ಪ್ಲಸ್ 2 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? 5 ಸಿಗುತ್ತೆ. ಸೊ ಎರಡಕ್ಕೂ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ಸೈನ್ ಇರ್ತೀವಿ, ಇಲ್ಲಿ ಎರಡಕ್ಕೂ ಪ್ಲಸ್ ಸೈನ್ ಇರೋದ್ರಿಂದ ಪ್ಲಸ್ ಸೈನ್ ಇರ್ತೀವಿ. ಸೊ ಇನ್ನೂ ಎರಡು ಪಾಸಿಬಿಲಿಟಿ ಇದೆ, ಅದನ್ನು ತೊಗೊಳ್ಳೋಣ. ಒಂದಕ್ಕೆ ಮೈನಸ್ ಇದ್ದರೆ ಇನ್ನೊಂದಕ್ಕೆ ಪ್ಲಸ್ ಇದ್ದರೆ, ಈಗ ಮಿಡಲಲ್ಲಿ ಪ್ಲಸ್ ಇದೆ ಅಂತ ಆ್ಯಡ್ ಮಾಡೋ ಹಾಗಿಲ್ಲ ನೀವು. ಇಂಟೀಜರ್ಸ್ ಅಂತ ಬಂದ ತಕ್ಷಣ ಎರಡೂ ಸೈನ್ನ ಅಬ್ಸರ್ವ್ ಮಾಡ್ತೀರಿ, ಒಂದು ಕಡೆ ಇಲ್ಲಿ ಮೈನಸ್ ಇದೆ ಇನ್ನೊಂದು ಕಡೆ ಪ್ಲಸ್ ಇದೆ. ಈ ಥರ ಇದ್ದಾಗ ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೆ ಸಪ್ರ್ಯಾಕ್ಷನ್ ಮಾಡಬೇಕು. 3ನಲ್ಲಿ 2ನ ಸಪ್ರ್ಯಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ? 1 ಸಿಗುತ್ತೆ. 3ನಲ್ಲಿ 2 ಸಪ್ರ್ಯಾಕ್ಟ್ ಮಾಡಿದ್ರೆ 1 ಸಿಗುತ್ತೆ. ಈಗ ನೀವು ಅನ್ಕೋಬೋದು, ಇಲ್ಲಿ ಎರಡಕ್ಕೂ ಮೈನಸ್ ಇತ್ತು ಮೈನಸ್ ಇಟ್ವಿ, ಇಲ್ಲಿ ಎರಡಕ್ಕೂ ಪ್ಲಸ್ ಇತ್ತು ಪ್ಲಸ್ ಇಟ್ವಿ, ಬಟ್ ಇಲ್ಲಿ ಒಂದು ಮೈನಸ್ ಇದೆ ಒಂದು ಪ್ಲಸ್ ಇದೆ. ಈಗ ಏನು ಮಾಡ್ತೀರಿ? ಮೈನಸ್ ಆ್ಯಂಡ್ ಪ್ಲಸ್ ಎರಡನ್ನೂ ಬರೀತೀರಾ? ಇಲ್ಲ, ಎರಡನ್ನೂ ಬರೆಯೋ ಆಗಿಲ್ಲ. ಇಂಟೀಜರ್ಸಲ್ಲಿ ಒಂದು ರೂಲ್ ಇದೆ, ಯಾವಾಗಲೂ ಹೈಯೆಸ್ಟ್ ನಂಬರ್ ಅಥವಾ ಗ್ರೇಟೆಸ್ಟ್ ನಂಬರ್ ಪಕ್ಕ ಯಾವ ಸೈನ್ ಇರುತ್ತೋ ಅದನ್ನೇ ಮೆನ್ಷನ್ ಮಾಡಬೇಕು. ಸಿ 3 ಆ್ಯಂಡ್ 2ಗೆ ಕಂಪೇರ್ ಮಾಡಿದರೆ ನಮಗೆ ಗ್ರೇಟೆಸ್ಟ್ ನಂಬರ್ ಯಾವುದು?
3 3 ಗ್ರೇಟೆಸ್ಟ್ ನಂಬರ್ ಆಗುತ್ತೆ ಅದರ ಪಕ್ಕ ಇರುವಂಥ ಸೈನ್ ಯಾವುದು ಮೈನಸ್ ಸೊ ಮೈನಸ್ 1 ಅಂತ ಬರಿತೀವಿ ಈಸ್ ಇಟ್ ಕ್ಲಿಯರ್ ಸೊ ದಿಸ್ ಇಸ್ ಅ ಒನ್ ಮೋರ್ ಪಾಸಿಬಿಲಿಟಿ ಈಗ ಮೈನಸ್ 3 ಇರೋದೆ ನಮಗೆ ಪ್ಲಸ್ 3 ಇದ್ದರೆ ಪ್ಲಸ್ 3 ಮೈನಸ್ 2 ಸೊ ಈ ಫಸ್ಟ್ ಸೈನ್ನ ಅಬ್ಸರ್ವ್ ಮಾಡಬೇಕು ಎರಡು ನಂಬರಿಗಿರೋದು ಇಲ್ಲಿ ಪ್ಲಸ್ ಸೈನ್ ಇದೆ ಇಲ್ಲಿ ಮೈನಸ್ ಸೈನ್ ಇದೆ ಎರಡು ಡಿಫ್ರೆಂಟ್ ಸೈನ್ ಇದ್ದರೆ ಸಪ್ರಾಕ್ಟ್ ಮಾಡ್ತೀರಿ ಸೊ ಎರಡು ಸೇಮ್ ಸೈನ್ ಇದ್ದರೆ ಆ್ಯಡ್ ಮಾಡ್ತೀರಿ ಇಲ್ಲಿ ಎರಡು ಡಿಫ್ರೆಂಟ್ ಸೈನ್ ಇದೆ ಸೊ ತ್ರೀನಲ್ಲಿ ಟೂ ಸಪ್ರಾಕ್ಟ್ ಮಾಡಿದ್ರೆ ಅಗೇನ್ 1 ಆಗುತ್ತೆ ಇಲ್ಲಿ ಸೈನ್ ಇಡಬೇಕಾದ್ರೆ ಏನು ಹೇಳಿದೆ ನಾನು ಈ ಪ್ರಾಬ್ಲಮಲ್ಲಿ ಯಾವಾಗಲೂ ಗ್ರೇಟೆಸ್ಟ್ ನಂಬರ್ ಪಕ್ಕ ಯಾವ ಸೈನ್ ಇರುತ್ತೆ ಆ ಸೈನ್ನ ನೋಡಬೇಕು ಗ್ರೇಟೆಸ್ಟ್ ನಂಬರು 3 ತ್ರೀನ ಲೆಫ್ಟ್ ಸೈಡಿಗಿರೋ ಸೈನ್ ನೋಡಬೇಕು ನಾಟ್ ರೈಟ್ ಸೈಡ್ ತ್ರೀಗೆ ಸಂಬಂಧಪಟ್ಟಿರೋ ಸೈನು ಅದರ ಲೆಫ್ಟಿಗಿರುತ್ತೆ ಟೂಗೆ ಸಂಬಂಧಪಟ್ಟಿರೋವಂಥ ಸೈನು ಇದರ ಲೆಫ್ಟಿಗಿರುತ್ತೆ ಸೊ ತ್ರೀಗೆ ಕನ್ಸಿಡರ್ ಆಗುವಂಥ ಸೈನು ಪ್ಲಸ್ ನಾಟ್ ಮೈನಸ್ ಇಲ್ಲೂ ಅಷ್ಟೇ ತ್ರೀಗೆ ಮೈನಸ್ ಸೈನ್ ಇತ್ತು ಸೊ ಮೈನಸ್ ಸೈನ್ ಇಟ್ಟಿದ್ದೀವಿ ಇಲ್ಲಿ ಗ್ರೇಟೆಸ್ಟ್ ನಂಬರ್ 3 ಅದಕ್ಕೆ ಯಾವ ಸೈನ್ ಇದೆ ಪ್ಲಸ್ ಸೈನ್ ಇದೆ ಸೊ ಆನ್ಸರ್ ಇಸ್ ಪ್ಲಸ್ 1 ಈಸ್ ಇಟ್ ಕ್ಲಿಯರ್ ಸೊ ನೋಡಿರಿ 3 ಆ್ಯಂಡ್ 2ನೇ 4 ವೇನಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀವಿ ಹೀಗೆ ಅಂದರೆ ಬೇಸ್ಡ್ ಆನ್ ಸೈನ್ ಸೊ ಐ ವಿಲ್ ಕನ್ಕ್ಲೂಡ್ ಒನ್ ಥಿಂಗ್ ಫ್ರಮ್ ದಿಸ್ ಸೊ ಅಡಿಷನ್ ಯಾವಾಗ ಮಾಡಬೇಕು ಆ್ಯಂಡ್ ಸಬ್ಟ್ರಾಕ್ಷನ್ ಯಾವಾಗ ಮಾಡಬೇಕು ಅಡಿಷನ್ ಯಾವಾಗ ಮಾಡಬೇಕು ಎರಡು ಸಿಮಿಲರ್ ಸೈನ್ಸ್ ಇದ್ದಾಗ ಐದರ್ ಪಾಸಿಟಿವ್ ಎರಡೂ ನಂಬರಿಗೆ ಪ್ಲಸ್ ಸೈನ್ ಇದ್ದರೆ ಆ್ಯಡ್ ಮಾಡ್ತೀವಿ ಎರಡೂ ನಂಬರಿಗೆ ಮೈನಸ್ ಸೈನ್ ಇದ್ದರೆ ಆ್ಯಡ್ ಮಾಡ್ತೀವಿ ಆ್ಯಂಡ್ ಸಬ್ಟ್ರಾಕ್ಷನ್ ಸಬ್ಟ್ರಾಕ್ಷನ್ ಯಾವಾಗ ಮಾಡ್ತೀವಿ ಒಂದು ಪ್ಲಸ್ ಆರ್ ಒನ್ ಮೈನಸ್ ಅಂದರೆ ಡಿಫ್ರೆಂಟ್ ಸೈನ್ಸ್ ಇದ್ದಾಗ ಎರಡೂ ನಂಬರು ಡಿಫ್ರೆಂಟಾಗಿ ಸೈನ್ನ ಇದ್ದರೆ ಸಬ್ಟ್ರಾಕ್ಷನ್ ಮಾಡ್ತೀವಿ ಇಲ್ಲೂ ಅಷ್ಟೇ ಮೈನಸ್ ಆ್ಯಂಡ್ ಪ್ಲಸ್ ಯಾವ ಎರಡು ನಂಬರಿಗೆ ಡಿಫ್ರೆಂಟ್ ಸೈನ್ ಇರುತ್ತೆ ಅವಾಗ ಸಬ್ಟ್ರಾಕ್ಷನ್ ಎರಡು ನಂಬರಿಗೆ ಸೇಮ್ ಸೈನ್ ಇದೆ ಅಡಿಷನ್ ಅಂತ ಹೇಳ್ತೀವಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ನಿಮಗೆ ಮಂತ್ರ ಇದ್ದಂಗೆ ಈ ಇಂಟೀಜರ್ಸಲ್ಲಿ ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಇಷ್ಟು ಗೊತ್ತಿರಲೇಬೇಕು ಆಮೇಲೆ ಫೈನಲ್ ಸೈನ್ನ ಹೆಂಗೆ ಇಡ್ತೀವಿ ಅಂದರೆ ಎರಡು ಪ್ಲಸ್ ಇದ್ದರೆ ಪ್ಲಸ್ ಸೈನ್ ಇಡ್ತೀವಿ ಎರಡು ಮೈನಸ್ ಸೈನ್ ಇದ್ದರೆ ಮೈನಸ್ ಸೈನ್ ಇರ್ತೀವಿ ಬಟ್ ಇಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಕೊಟ್ಟಾಗ ಗ್ರೇಟೆಸ್ಟ್ ನಂಬರ್ ಪಕ್ಕ ಯಾವ ಸೈನ್ ಇರುತ್ತೋ ಆ ಸೈನ್ ಇರ್ತೀವಿ ಪಕ್ಕ ಅಂದರೆ ನಾವು ಅದರ ಲೆಫ್ಟಿಗಿರುವಂಥ ಸೈನ್ನ ನೋಡ್ತೀವಿ ಈಸ್ ಇಟ್ ಕ್ಲಿಯರ್ ಸೊ ಅದು ನೀವು ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು ಎರಡು ಪ್ಲಸ್ ಸಿಮಿಲರ್ ಸೈನ್ಸ್ ಇದ್ದರೆ ಆ್ಯಡ್ ಮಾಡ್ತೀವಿ ಡಿಫ್ರೆಂಟ್ ಸೈನ್ಸ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತೀವಿ ಸೊ ದಿಸ್ ಇಸ್ ಅಡಿಷನ್ ಆನ್ ಅಡಿಷನ್ ಆಫ್ ಇಂಟೀಜರ್ಸ್ ಒಂದು ಪ್ಲಸ್ಸು ಇದನ್ನು ಒಂದು ಕಡೆ ಸೈಡಿಗೆ ಬರೆದಿಟ್ಕೊಡಿ ರಿಕಾಲ್ ಮಾಡ್ಕೊಳ್ತಾ ಇದ್ರೆ ನೀವು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಅಡಿಷನ್ ಆಫ್ ಇಂಟೀಜರ್ಸ್ ಆನ್ ನಂಬರ್ ಲೈನ್ ಇದು ವಿತೌಟ್ ಯೂಸಿಂಗ್ ದ ನಂಬರ್ ಲೈನ್ ಈ ಮೆಥಡ್ನ ಯೂಸ್ ಮಾಡೋದು ನಂಬರ್ ಲೈನ್ನ ಯೂಸ್ ಮಾಡಲಿಲ್ಲ ಅಂದರೆ ಈ ಮೆಥಡ್ನ ಯೂಸ್ ಮಾಡ್ತೀವಿ ಸೊ ನಂಬರ್ ಲೈನ್ನ ಯೂಸ್ ಮಾಡಿ ಹೆಂಗೆ ಆ್ಯಡ್ ಮಾಡೋದು ನೋಡೋಣ ಅಡಿಷನ್ ಆಫ್ ಇಂಟೀಜರ್ಸ್ ಆನ್ ನಂಬರ್ ಲೈನ್ ಸೊ ಲೆಟ್ಸ್ ಟೇಕ್ ಒನ್ ಎಕ್ಸಾಂಪಲ್ ಪ್ಲಸ್ 5 ಆ್ಯಂಡ್ ಮೈನಸ್ 3 ಆ್ಯಂಡ್ ಅಂತನಾದರೂ ಕೊಡ್ಬೋದು ಅಥವಾ ಪ್ಲಸ್ ಆಫ್ ಮೈನಸ್ 3 ಅಥವಾ ಪ್ಲಸ್ 5 ಆ್ಯಂಡ್ ಮೈನಸ್ 3 ಅಂತ ಕೊಟ್ಟರೆ ಹೇಗೆ ನಂಬರ್ ಲೈನ್ನ ಯೂಸ್ ಮಾಡ್ತೀರಿ ಸೊ ಫಸ್ಟ್ ಯಾವ ನಂಬರ್ ಇದೆ ಪ್ಲಸ್ ಇದೆ 0 1 2 3 4 5 1 2 3 4 5 ಪ್ಲಸ್ 5 ಸೊ ಪ್ಲಸ್ 5 ಇಲ್ಲಿದೆ ಆಲ್ರೆಡಿ ಐ ಟೋಲ್ಡ್ ಯು ಏನು ಇಲ್ಲ ಅಂದರೆ ಏನು ಅಲ್ಲಿ ಪ್ಲಸ್ ಸೈನ್ ಇರುತ್ತೆ ಪ್ಲಸ್ 5 ಸೊ ಪ್ಲಸ್ 5 ಇದೆ ಸೊ ಪ್ಲಸ್ 5 ಅಲ್ಲಿ ನಾವು ನಿಂತ್ಕೊಳ್ತೀವಿ ಅದಾದಮೇಲೆ ಏನಿದೆ ಮೈನಸ್ 3 ಇದೆ ಸೊ ಅಡಿಷನ್ ಆನ್ ನಂಬರ್ ಲೈನ್ ಅಂತ ಹೇಳಿದಾಗ ಇಲ್ಲಿ ಮೈನಸ್ 5 ತೆಗೆದು ಏನು ಮಾಡ್ತೀವಿ ಅವ್ರು ಎಂಡ್ ಅಂತ ಕೊಟ್ಟಿರ್ತಾರೆ ನಾವೇನು ಹಾಕ್ಕೊಳ್ತೀವಿ ಪ್ಲಸ್ 5 ಪ್ಲಸ್ ಆಫ್ ಮೈನಸ್ 3 ಅಂತ ಹಾಕ್ಕೊಳ್ತೀವಿ ಈಸ್ ಇಟ್ ಕ್ಲಿಯರ್ ಸೊ ಪ್ಲಸ್ 5 ಪ್ಲಸ್ 5 ಅಲ್ಲಿದ್ದೀವಿ ಮೈನಸ್ 3 ಮೈನಸ್ 3 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ
ನಾಟ್ ಮೈನಸ್ ತ್ರೀಗೆ ಹೋಗಬೇಕು ಅಂತ ಇಂಡಿಕೇಟ್ ಮಾಡಲ್ಲ. ಮೈನಸ್ ಆಲ್ವೇಸ್ ಇಂಡಿಕೇಟ್ಸ್ ಲೆಫ್ಟ್, ಮೈನಸ್ ಲೆಫ್ಟ್ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ, ಪ್ಲಸ್ ರೈಟ್ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಮೈನಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ಫೈವ್ ಇಂದ ಲೆಫ್ಟಿಗೆ ಮೂವ್ ಆಗಬೇಕು ಅಂತ ಇಂಡಿಕೇಟ್ ಮಾಡ್ತದೆ. ಆ್ಯಂಡ್ ತ್ರೀ ಏನು ಇಂಡಿಕೇಟ್ ಮಾಡುತ್ತೆ, ಲೆಫ್ಟಿಗೆ ತ್ರೀ ಸ್ಟೆಪ್ಸ್ ಮೂವ್ ಆಗ್ರಿ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಫೈವ್ ಒನ್ ಟೂ ತ್ರೀ, ಸೊ ತ್ರೀ ಸ್ಟೆಪ್ಸ್ ಹಿಂದೆ ಬಂದ್ವಿ. ಯಾಕೆ ತ್ರೀ ಸ್ಟೆಪ್ಸ್ ಅಂದರೆ ಇಲ್ಲಿ ತ್ರೀ ಅಂತ ಕೊಟ್ಟಿದ್ದಾರೆ, ನಾಟ್ ತ್ರೀಗೆ ಬರ್ರಿ ಅಂತಲ್ಲ, ತ್ರೀ ಸ್ಟೆಪ್ಸ್ ಬರ್ರಿ ಅಂತ. ಸೊ ಒನ್ ಟೂ ತ್ರೀ, ತ್ರೀ ಬಂದು ತ್ರೀ ಸ್ಟೆಪ್ಸ್ ಲೆಫ್ಟ್ ಡೈರೆಕ್ಷನಲ್ಲಿ ಬಂದ್ವಿ. ಸೊ ಆನ್ಸರ್ ಏನಾಗುತ್ತೆ ನಮಗೆ, ಪ್ಲಸ್ ಟೂ ಈಸ್ ದ ಆನ್ಸರ್. ಫಸ್ಟ್ ಯಾವಾಗಲೂ ಯಾವ ನಂಬರ್ ಇರುತ್ತೆ ಆ ನಂಬರಿಗೆ ಹೋಗ್ಬೇಕು, ಝೀರೋಯಿಂದ ಪ್ಲಸ್ ಫೈವ್, ಝೀರೋಯಿಂದ ಪ್ಲಸ್ ಫೈವ್ ಹೋಗ್ತೀವಿ. ಅದಾದಮೇಲೆ ಮೈನಸ್ ಇದ್ದರೆ ಲೆಫ್ಟಿಗೆ ಬರ್ತೀವಿ, ಪ್ಲಸ್ ಇದ್ದರೆ ರೈಟ್ ಸೈಡಿಗೆ ಹೋಗ್ತೀವಿ. ಸೊ ಮೈನಸ್ ಇದೆ ಲೆಫ್ಟ್ ಸೈಡಿಗೆ ಬರ್ತಿದ್ದೀವಿ. ಎಷ್ಟು ಸ್ಟೆಪ್ಸ್ ಬರ್ತಿದ್ದೀವಿ, ತ್ರೀ ಸ್ಟೆಪ್ಸ್ ಬರ್ತೀವಿ, ಒನ್ ಟೂ ತ್ರೀ. ಸೊ ಆನ್ಸರ್ ಈಸ್ ಟೂ, ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಆನ್ಸರ್. ಇನ್ನು ನೀವು ವಿತೌಟ್ ಯೂಸಿಂಗ್ ದ ನಂಬರ್ ಲೈನ್, ಆಲ್ರೆಡಿ ನಾನು ಲಾಸ್ಟ್ ಮೆಥಡ್ ಏನು ಹೇಳ್ಕೊಟ್ಟೆ ಆ ಥರನೂ ಮಾಡಿರಿ, ಆವಾಗ ಕೂಡ ನಮಗೆ ಪ್ಲಸ್ ಟೂನೇ ಆನ್ಸರ್ ಬರುತ್ತೆ. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಮೈನಸ್ ಫೈವ್, ಮೈನಸ್ ಫೈವ್ ಆ್ಯಂಡ್ ಪ್ಲಸ್ ತ್ರೀ. ಇಲ್ಲಿ ಪ್ಲಸ್ ಫೈವ್ ಆ್ಯಂಡ್ ಮೈನಸ್ ತ್ರೀ ತೊಗೊಂಡಿದ್ದೀವಿ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಮೈನಸ್ ಫೈವ್ ಆ್ಯಂಡ್ ಪ್ಲಸ್ ತ್ರೀ. ಸೊ ಈಗ ಏನು ಹೆಂಗೆ ಸಾಲ್ವ್ ಮಾಡೋದು, ಅಡಿಷನ್ ಅಂದರೆ ಏನು ಹಾಕೊಳ್ತೀವಿ, ಪ್ಲಸ್ ಹಾಕೊತೀವಿ. ಮೈನಸ್ ಫೈವ್ ಪ್ಲಸ್ ತ್ರೀ, ಮೈನಸ್ ಫೈವ್ ಇಲ್ಲಿದೆ ಅಂದರೆ ನಾವೇನು ಮಾಡಬೇಕು, ಯಾವಾಗಲೂ ಮೈನಸ್ ಯಾವ ನಂಬರ್ ಇರುತ್ತೋ ಅದರಲ್ಲಿ ಝೀರೋಯಿಂದ ಮೈನಸ್ ಫೈವ್ಗೆ ಹೋಗಬೇಕು. ಇಲ್ಲಿ ಪ್ಲಸ್ ಫೈವ್ ಇತ್ತು, ಅದಕ್ಕೆ ಝೀರೋಯಿಂದ ಪ್ಲಸ್ ಫೈವ್ ಹೋಗಿದ್ವಿ. ಇಲ್ಲಿ ಮೈನಸ್ ಫೈವ್ ಇದೆ, ಸೊ ಝೀರೋಯಿಂದ ಮೈನಸ್ ಫೈವ್ಗೆ ಬಂದಿದ್ದೀವಿ. ನೆಕ್ಸ್ಟ್ ನಂಬರ್ ಏನಿದೆ, ಪ್ಲಸ್ ತ್ರೀ. ಪ್ಲಸ್ ಏನು ಇಂಡಿಕೇಟ್ ಮಾಡುತ್ತೆ, ರೈಟ್ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಅದು ಆದಮೇಲೆ ಬರೋ ಅಂಥ ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ, ಅಷ್ಟು ಸ್ಟೆಪ್ಸ್ ಮೂವ್ ಆಗಬೇಕು ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಮೈನಸ್ ಫೈವಿಂದ ಪ್ಲಸ್ ಇರೋದ್ರಿಂದ ರೈಟ್ ಡೈರೆಕ್ಷನ್ ಹಿಂಗೆ ಮೂವ್ ಆಗ್ತೀವಿ. ಎಷ್ಟು ಸ್ಟೆಪ್ಸ್ ಮೂವ್ ಆಗ್ತೀವಿ, ತ್ರೀ ಸ್ಟೆಪ್ಸ್. ಸೊ ಒನ್ ಟೂ ತ್ರೀ. ಸೊ ಆನ್ಸರ್ ಏನಾಯಿತು, ಮೈನಸ್ ಟೂ. ಸಿ ನಮಗೆ ಇಲ್ಲಿ ಸೈನ್ ಚೇಂಜ್ ಆದಾಗ ಏನೆಲ್ಲ ಡಿಫ್ರೆನ್ಸ್ ಆಗುತ್ತೆ, ಪ್ಲಸ್ ಫೈವ್ ಮೈನಸ್ ತ್ರೀ ಅಂದರೆ ಆನ್ಸರ್ ನಮಗೆ ಪ್ಲಸ್ ಟೂ ಬಂದಿತ್ತು. ಇಲ್ಲಿ ಮೈನಸ್ ಫೈವ್ ಪ್ಲಸ್ ತ್ರೀ, ಮೈನಸ್ ಫೈವ್ ಪ್ಲಸ್ ತ್ರೀ ತೊಗೊಂಡಾಗ ಆನ್ಸರ್ ಏನು ಬರ್ತಿದೆ, ಮೈನಸ್ ಟೂ. ಸೈನ್ ತುಂಬ ಇಂಪಾರ್ಟೆಂಟು ಈ ಟಾಪಿಕ್, ನಿಮಗೆ ನ್ಯೂ ಟಾಪಿಕ್. ಸೊ ಅದಕ್ಕೆ ಏನು ಮಾಡಿ, ನೀಟಾಗಿ ಕುತ್ಕೊಂಡು ಅನಲೈಸ್ ಮಾಡಿ ಬರೀರಿ. ಸುಮ್ಮನೆ ಬ್ಲೈಂಡಾಗಿ ಮೈನಸ್ ಫೈವ್ ಮೈನಸ್ ಟೂ, ಫೈವ್ ಪ್ಲಸ್ ಟೂ ಸೆವೆನ್, ಫೈವ್ ಪ್ಲಸ್ ತ್ರೀ ಸಿಕ್ಸ್, ಈ ಥರ ಏನೇನೋ ಬರೆಯೋದು ಬೇಡ. ಅಲ್ಲಿ ಸೈನ್ನ ಅಬ್ಸರ್ವ್ ಮಾಡಿ ಬರಿತಾ ಹೋಗಬೇಕು. ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ಸ್ ಪ್ರಾಬ್ಲಮ್ನ ನೀಟಾಗಿ ಸಾಲ್ವ್ ಮಾಡಿಕೊಂಡ್ರೆ ಎಕ್ಸಸೈಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಎಕ್ಸಾಂಪಲ್ ತ್ರೀ, ಪೇಜ್ ನಂಬರ್ 127 ಇನ್ ಯೋರ್ ಟೆಕ್ಸ್ಟ್ ಬುಕ್. ಯೂಸಿಂಗ್ ದ ನಂಬರ್ ಲೈನ್ ರೈಟ್ ದ ಇಂಟೀಜರ್ಸ್ ವಿಚ್ ಈಸ್ ಫೋರ್ ಮೋರ್ ದ್ಯಾನ್ ಮೈನಸ್ ಫೈವ್. ಸೆಂಟೆನ್ಸ್ ತುಂಬ ಇಂಪಾರ್ಟೆಂಟ್. ಎಕ್ಸಾಂಪಲ್ ತ್ರೀ ಏನು ಹೇಳ್ತಿದ್ದಾರೆ, ಫೋರ್ ಮೋರ್ ದ್ಯಾನ್ ಮೈನಸ್ ಒನ್. ಫೋರ್ ಮೋರ್ ಅಂತ ಹೇಳ್ತಿದ್ದಾರೆ, ಮೋರ್ ಅಂದರೆ ಜಾಸ್ತಿ. ಫೋರ್ ಮೋರ್, ಫೋರ್ ಜಾಸ್ತಿ, ಯಾವುದಕ್ಕಿಂತ ಜಾಸ್ತಿ, ಮೈನಸ್ ಒನ್. ಸೊ ಮೈನಸ್ ಒನ್ಗಿಂತ ಫೋರ್ನ ಜಾಸ್ತಿ ಮಾಡಬೇಕು. ಸೊ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಫೋರ್ ಮೋರ್ ದ್ಯಾನ್ ಮೈನಸ್ ಒನ್, ಕೆಲವ್ರು ಏನು ಮಾಡ್ತೀರಿ, ಫೋರ್ ಕೊಟ್ಟಿದ್ದಾರೆ ಅಂಥೇಳಿ ಫೋರಿಗೆ ಬರ್ತೀರಿ.
ಆಮೇಲೆ ಇಲ್ಲಿ ಮೈನಸ್ ಒನ್ನಿಗೆ ತಂದು ಇಟ್ಟು ಏನೇನೋ ಪ್ರಾಬ್ಲಮ್ ಕಾಂಪ್ಲಿಕೇಟ್ ಮಾಡ್ಕೊಳ್ತೀರಿ. ಅಲ್ಲಿ ಹೇಳಿರೋದು ಫೋರ್ ಮೋರ್ ದ್ಯಾನ್ ಮೈನಸ್ ಒನ್, ಅಂದರೆ ಮೈನಸ್ ಒನ್ನಿಗಿಂತ ಫೋರ್ ಜಾಸ್ತಿ ಅಂತ. ಸೊ ಮೈನಸ್ ಒನ್ ಇಲ್ಲಿದೆ, ಮೈನಸ್ ಒನ್ಗಿಂತ ಜಾಸ್ತಿ ಮಾಡಬೇಕು. ಮೋರ್ ಅಂತ ಕೊಟ್ಟಿದ್ರೆ ಯಾವಾಗಲೂ ರೈಟ್ ಸೈಡಿಗೆ ಮೂವ್ ಆಗ್ತೀವಿ. ನಾವು ಆಲ್ರೆಡಿ ನಂಬರ್ ಲೈನಲ್ಲಿ ಕಲ್ತಿದ್ದೀವಿ, ರೈಟ್ ಸೈಡಿಗೆ ಹೋದರೆ ವ್ಯಾಲ್ಯೂ ಆಫ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ಮೋರ್ ಆಗ್ತಾ ಹೋಗುತ್ತೆ. ಲೆಫ್ಟ್ ಸೈಡಿಗೆ ಬಂದರೆ ಏನಾಗುತ್ತೆ, ವ್ಯಾಲ್ಯೂ ಆಫ್ ನಂಬರ್ ಕಡಿಮೆ ಆಗ್ತಾ ಹೋಗುತ್ತೆ. ಮೋರ್ ಅಂತ ಕೊಟ್ಟಿರೋದಕ್ಕೆ ಏನು ಮಾಡ್ತೀವಿ, ರೈಟ್ ಸೈಡಿಗೆ ಮೂವ್ ಆಗ್ತೀವಿ. ಒನ್ ಟೂ ತ್ರೀ ಫೋರ್ ಅನ್ ಫೋರ್ ಕೊಟ್ಟಿದ್ದಾರಲ್ವ, ಸೊ ಫೋರ್ ಸ್ಟೆಪ್ಸ್, ಒನ್ ಟೂ ತ್ರೀ ಫೋರ್. ಏನು ಸಿಕ್ತು ನಮಗೆ, ತ್ರೀ. ಆನ್ಸರ್ ಏನಾಗುತ್ತೆ, ತ್ರೀ. ವಿ ವಾಂಟ್ ಟು ನೋ ಯಾವ ಇಂಟೀಜರ್ ಸಿಗುತ್ತೆ ಅಂತ. ಸೊ ಆನ್ಸರ್ ಯಾವ ಇಂಟೀಜರ್ ಸಿಕ್ತು ನಮಗೆ, ತ್ರೀ. ನೆಕ್ಸ್ಟ್ ಬಿ, ಫೈವ್ ಲೆಸ್ ದ್ಯಾನ್ ತ್ರೀ, ಏನು ಡಿಫ್ರೆನ್ಸ್ ಎ ಮತ್ತು ಬಿ ಇಕ್ವೇಶನ್ಗೆ ಅಂದರೆ, ಇಲ್ಲಿ ಮೋರ್ ಅಂತ ಕೊಟ್ಟಿದ್ರು, ಇಲ್ಲಿ ಲೆಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ನಂಬರಿಂದ ಸ್ಟಾರ್ಟ್ ಮಾಡ್ಕೋಬೇಕು, ತ್ರೀಯಿಂದ ಸ್ಟಾರ್ಟ್ ಮಾಡಿ. ಲೆಸ್ ಅಂದರೆ ಲೆಫ್ಟ್ ಸೈಡಿಗೆ ಬರ್ತೀವಿ, ಕಡಿಮೆ ಮಾಡಬೇಕು ವ್ಯಾಲ್ಯೂ ಅಂದರೆ ಲೆಫ್ಟ್ ಸೈಡಿಗೆ ಹೋಗಬೇಕು, ಜಾಸ್ತಿ ಮಾಡಬೇಕು ಅಂದರೆ ರೈಟ್ ಸೈಡಿಗೆ ಹೋಗಬೇಕು. ಸೊ ಝೀರೋ, ಒನ್ ಟೂ ತ್ರೀ ಫೋ, ಮೈನಸ್ ಒನ್, ಮೈನಸ್ ಟೂ, ಮೈನಸ್ ತ್ರೀ, ಮೈನಸ್ ಫೋರ್ ಆ್ಯಂಡ್ ಮೈನಸ್ ಫೈವ್. ಫೈವ್ ಲೆಸ್ ದ್ಯಾನ್ ತ್ರೀ ಅಂತಿದೆ. ಸೊ ಇಲ್ಲಿ ತ್ರೀ ಇದೆ, ಇಲ್ಲಿಂದ ಸ್ಟಾರ್ಟ್, ತ್ರೀಯಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಲೆಫ್ಟ್ ಡೈರೆಕ್ಷನ ರೈಟ್ ಡೈರೆಕ್ಷನ್ ಅಂತ ಇಲ್ಲಿ ನೋಡಿ ಡಿಸೈಡ್ ಮಾಡ್ಕೋಬೋದು. ಲೆಸ್ ಅಂತಿದೆ, ಸೊ ಲೆಫ್ಟ್ ಡೈರೆಕ್ಷನಿಗೆ ಮೂವ್ ಆಗ್ತೀವಿ. ಎಷ್ಟು ಸ್ಟೆಪ್ ಮೂವ್ ಆಗಬೇಕು, ಫೈವ್ ಸ್ಟೆಪ್ಸ್. ಸೊ ಒನ್ ಟೂ ತ್ರೀ ಫೋರ್ ಫೈವ್. ಸೊ ಆನ್ಸರ್ ಏನಾಯಿತು, ಮೈನಸ್ ಟೂ. ಸೊ ಮೈನಸ್ ಟೂ, ವಿ ವಿಲ್ ರೀಚ್ ಮೈನಸ್ ಟೂ ಇಫ್ ಯು ಗೋ ಫೈವ್ ಲೆಸ್ ದ್ಯಾನ್ ತ್ರೀ. ಸೊ ದಿಸ್ ಇಸ್ ದ ಆನ್ಸರ್. ಸೊ ದಿಸ್ ಆರ್ ಸಮ್ ಎಕ್ಸಾಂಪಲ್ಸ್, ಲೆಟ್ಸ್ ಡೈರೆಕ್ಟ್ಲಿ ಟೇಕ್ ಎಕ್ಸಸೈಸ್ ನೌ. ಎಕ್ಸಸೈಸ್ 6.2, ಪೇಜ್ ನಂಬರ್ 128. ಪೇಜ್ ನಂಬರ್ 128 ಅಲ್ಲಿ ಎಕ್ಸಸೈಸ್ 6.2 ಇದೆ. ಸೊ ಲೆಟ್ಸ್ ಟೇಕ್ ಫಸ್ಟ್ ಕ್ವೆಶನ್. ಯೂಸಿಂಗ್ ದ ನಂಬರ್ ಲೈನ್ ರೈಟ್ ದ ಇಂಟೀಜರ್ಸ್. ಈಗಿನ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡಿದ್ವಲ್ಲ ಅದೇ ಥರ, ತ್ರೀ ಮೋರ್ ದ್ಯಾನ್ ಫೈವ್. ಎಕ್ಸಸೈಸ್ 6.2, ಫಸ್ಟ್ ಎ ಕ್ವೆಶನ್, ದಟ್ ಈಸ್ ತ್ರೀ ಮೋರ್ ದ್ಯಾನ್ ಫೈವ್. ಸೊ ಫೈವ್ಗಿಂತ ತ್ರೀ ಮೋರ್ ಅಂತ ಹೇಳ್ತಿದ್ದಾರೆ. ಝೀರೋ, ನಾನೇನು ಹೇಳಿದ್ದೆ, ಇಲ್ಲಿ ಲಾಸ್ಟ್ ನಂಬರ್ ಇರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಒನ್ ಟೂ ತ್ರೀ ಫೋರ್ ಫೈವ್, ಒನ್ ಟೂ ತ್ರೀ ಫೋರ್ ಫೈವ್. ತ್ರೀ ಮೋರ್ ಅಂತ ಹೇಳ್ತಿದ್ದಾರೆ, ಸೊ ಫೈವ್ಗಿಂತ ಜಾಸ್ತಿ ಹೋಗ್ಬೇಕು. ಜಾಸ್ತಿ ಅಂದರೆ ರೈಟ್ ಸೈಡಿಗೆ ಮೂವ್ ಆಗಬೇಕಲ್ವ. ತ್ರೀ ಮೋರ್ ದ್ಯಾನ್ ಫೈವ್. ಸೊ ಫೈವ್ಗಿಂತ ರೈಟ್ ಸೈಡ್, ರೈಟ್ ಸೈಡ್ ಯಾಕೆ ಮೋರ್ ಅಂತ ಕೊಟ್ಟಿರೋದಕ್ಕೆ. ಎಷ್ಟು ಸ್ಟೆಪ್ಸ್ ಮುಂದಕ್ಕೆ ಹೋಗಬೇಕು, ತ್ರೀ ಸ್ಟೆಪ್ಸ್. ಆ ನಂಬರು ಎಷ್ಟು ಸ್ಟೆಪ್ಸ್ ಹೋಗಬೇಕು ಅಂತ ಇಂಡಿಕೇಟ್ ಮಾಡುತ್ತೆ, ವರ್ಡ್ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಫೈವ್ ದ ಒನ್ ಟೂ ತ್ರೀ, ಆನ್ಸರ್ ಈಸ್ 8. ನೆಕ್ಸ್ಟ್ ಫೈವ್ ಮೋರ್ ದ್ಯಾನ್ ಮೈನಸ್ ಫೈವ್, ಆನ್ಸರ್ ಏನು, ಫೈವ್ ಮೋರ್ ದ್ಯಾನ್ ಮೈನಸ್ ಫೈವ್ ಕೇಳ್ತಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು, ಮೈನಸ್ ಫೈವಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಮೈನಸ್ ಫೈವ್, ಮೈನಸ್ ಫೈವಿಂದ ಸ್ಟಾರ್ಟ್ ಮಾಡಬೇಕು. ಮೋರ್ ಅಂತ ಹೇಳ್ತಿದ್ದಾರೆ, ಮೋರ್ ಅಂದರೆ ಏನು, ರೈಟ್ ಸೈಡಿಗೆ ಮೂವ್ ಆಗಬೇಕು. ರೈಟ್ ಸೈಡಿಗೆ ಎಷ್ಟು ಸ್ಟೆಪ್ ಮೂವ್ ಆಗಬೇಕು, ಫೈವ್ ಸ್ಟೆಪ್ಸ್. ಸೊ ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಸ್ಟೆಪ್ಸು ರೈಟ್ ಡೈರೆಕ್ಷನಲ್ಲಿ ಮೂವ್ ಆದರೆ ಯಾವ ನಂಬರ್ ಸಿಗುತ್ತೆ ನಮಗೆ, ಝೀರೋ ಸಿಗುತ್ತೆ. ಸೊ ಈ ವರ್ಡು ಯಾವ ಡೈರೆಕ್ಷನ್ ಅಂತ ಇಂಡಿಕೇಟ್ ಮಾಡುತ್ತೆ, ಈ ನಂಬರು ಸ್ಟೆಪ್ಸ್ನ
ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಲೆಟ್ಸ್ ಟೇಕ್ ಸಿ ಆ್ಯಂಡ್ ಡಿ. ಸಿಕ್ಸ್ ಲೆಸ್ ದ್ಯಾನ್ ಟೂ, ಅಂದರೆ ಟೂಯಿಂದ ಸ್ಟಾರ್ಟ್ ಮಾಡಿಕೊಂಡು ಸಿಕ್ಸ್ ಸ್ಟೆಪ್ಸ್ ಬ್ಯಾಕ್ ಬರಬೇಕು. ಲೆಸ್ ಅಂತಿದ್ರೆ ಬ್ಯಾಕ್ವರ್ಡ್ ಲೆಫ್ಟ್ ಸೈಡ್ ಆಗುತ್ತೆ. ಟೂ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಮೈನಸ್ ಫೋರ್, ಸಿಕ್ಸ್ ಲೆಸ್ ದ್ಯಾನ್ ಟೂ ಅಂತಿದೆ. ಸೊ ಟೂ ಇಂದ ಸ್ಟಾರ್ಟ್ ಮಾಡ್ಕೊಂಡು ಸಿಕ್ಸ್ ಕಡಿಮೆ ಮಾಡ್ಕೋಬೇಕು. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್, ಸಿಕ್ಸ್ ಸ್ಟೆಪ್ಸ್ ಕಡಿಮೆ ಮಾಡಿದ್ರೆ ಏನು ಸಿಗುತ್ತೆ ನಮಗೆ ಆನ್ಸರ್? ಮೈನಸ್ ಫೋರ್, ನಾಟ್ ಸಿಕ್ಸಿಗೆ ಹೋಗೋ ಹಾಗಿಲ್ಲ. ಸಿಕ್ಸ್ ಸ್ಟೆಪ್ಸ್ ಲೆಸ್ ಅಂತ ಕೊಟ್ಟಿರೋದಕ್ಕೆ ಲೆಫ್ಟ್ ಡೈರೆಕ್ಷನಲ್ಲಿ ಮೂವ್ ಆಗಿದ್ದೀವಿ. ನೆಕ್ಸ್ಟ್ ತ್ರೀ ಲೆಸ್ ದ್ಯಾನ್ ಮೈನಸ್ ಟು, ತ್ರೀ ಲೆಸ್ ದ್ಯಾನ್ ಮೈನಸ್ ಟು. ಮೈನಸ್ ಟೂಗಿನ್ ಅಂದರೆ ಮೈನಸ್ ಟೂಯಿಂದ ನಂಬರ್ ಲೈನ್ ಸ್ಟಾರ್ಟ್ ಮಾಡ್ಕೋಬೇಕು. ತ್ರೀ ಲೆಸ್ ದ್ಯಾನ್ ಮೈನಸ್ ಟು, ಮೈನಸ್ ಟೂಗಿಂತ ಲೆಸ್ ಅಂದರೆ ಲೆಫ್ಟ್ ಸೈಡಿಗೆ ಮೂವ್ ಆಗಬೇಕು. ಎಷ್ಟು ಸ್ಟೆಪ್ ಮೂವ್ ಆಗಬೇಕು? ತ್ರೀ ಸ್ಟೆಪ್. ಒನ್ ಟೂ ತ್ರೀ. ಸೊ ಆನ್ಸರ್ ಏನಾಯಿತು? ಮೈನಸ್ ಫೈವ್. ಈಸ್ ಇಟ್ ಕ್ಲಿಯರ್? ಸೊ ಆನ್ಸರ್ ಏನು? ಮೈನಸ್ ಫೈವ್, ಇಲ್ಲಿ ಮೈನಸ್ ಫೋರ್. ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್, ದಟ್ ಈಸ್ ಯೂಸಿಂಗ್ ದ ನಂಬರ್ ಲೈನ್. ಯೂಸ್ ನಂಬರ್ ಲೈನ್ ಆ್ಯಂಡ್ ಆ್ಯಡ್ ದ ಫಾಲೋಯಿಂಗ್ ಇಂಟೀಜರ್ಸ್. ನಂಬರ್ ಲೈನ್ನ ಯೂಸ್ ಮಾಡಿ ಒಂದಷ್ಟು ಇಂಟೀಜರ್ಸ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. ನಂಬರ್ ಲೈನ್ನ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಸೊ ಸೆಕೆಂಡ್ ಈಕ್ವೇಶನ್ ವಿ ಆಲ್ರೆಡಿ ಸಾಲ್ವ್ ಸಮ್ ಎಕ್ಸಾಂಪಲ್ಸ್ ಲೈಕ್ ದಿಸ್. ಸೊ ನೈನ್ ಪ್ಲಸ್ ಮೈನಸ್ ಸಿಕ್ಸ್, ಹಿಂಗೆ ನಂಬರ್ ಲೈನ್ನ ಯೂಸ್ ಮಾಡೋದು. ಇಲ್ಲಿ ನೈನ್ ಇದೆ, ಸೊ ನೈನ್ ತನಕ ಬರ್ಕೊಳ್ತೀರಿ ನಂಬರ್ ಲೈನ್ನ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್. ಫಸ್ಟ್ ನಂಬರ್ ಏನಿರುತ್ತೆ? ಝೀರೋಯಿಂದ ಫಸ್ಟ್ ನಂಬರಿಗೆ ಹೋಗ್ಬಿಡ್ತದೆ, ಅದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ನಂಬರ್ಗೆ ಪ್ಲಸ್ ಕೊಟ್ಟಿದ್ದಾರೋ ಮೈನಸ್ ಕೊಟ್ಟಿದ್ದಾರೋ ಅಬ್ಸರ್ವ್ ಮಾಡಿರಿ. ಏನು ಕೊಟ್ಟಿದ್ದಾರೆ? ಮೈನಸ್. ಮೈನಸ್ ಅಂದರೆ ಲೆಫ್ಟ್ ಡೈರೆಕ್ಷನ್, ಪ್ಲಸ್ ಅಂದರೆ ರೈಟ್ ಡೈರೆಕ್ಷನ್. ಸೊ ಮೈನಸ್ ಇದೆ, ಲೆಫ್ಟ್ ಸೈಡಿಗೆ ಮೂವ್ ಆಗ್ತೀವಿ. ಎಷ್ಟು ಸ್ಟೆಪ್ಸ್ ಮೂವ್ ಆಗ್ತೀವಿ ಅಂತ ನಂಬರ್ ಇಂಡಿಕೇಟ್ ಮಾಡುತ್ತೆ. ಸಿಕ್ಸ್ ಸ್ಟೆಪ್ಸ್ ಮೂವ್ ಆಗ್ತೀನಿ. ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್. ಸೊ ಆನ್ಸರ್ ಏನಾಯಿತು? ತ್ರೀ. ಇಲ್ಲಿ ಏನು ನೆನ್ಪಿಟ್ಕೋಬೇಕು ಅಂದರೆ ಫಸ್ಟ್ ನಂಬರ್ ಝೀರೋಯಿಂದ ಫಸ್ಟ್ ನಂಬರಿಗೆ ಹೋಗಬೇಕು. ಅದಾದಮೇಲೆ ನೆಕ್ಸ್ಟ್ ನಂಬರಿಗೆ ಮೈನಸ್ ಕೊಟ್ಟಿದ್ದಾರೆ ಪ್ಲಸ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿರಿ. ಮೈನಸ್ ಕೊಟ್ಟಿದ್ರೆ ಲೆಫ್ಟ್ ಡೈರೆಕ್ಷನಿಗೆ ಮೂವ್ ಆಗ್ತೀರಿ, ಪ್ಲಸ್ ಕೊಟ್ಟಿದ್ರೆ ರೈಟ್ ಡೈರೆಕ್ಷನಿಗೆ ಮೂವ್ ಆಗ್ತೀರಿ. ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ? ಎಷ್ಟು ಸ್ಟೆಪ್ಸ್ ಬರಬೇಕು ಅಂತ ಇಂಡಿಕೇಟ್ ಮಾಡುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ಸಿಕ್ಸ್ ಅಂದರೆ ಸಿಕ್ಸಿಗೆ ಹೋಗಬೇಕು ಅಂತಲ್ಲ, ಸಿಕ್ಸ್ ಸ್ಟೆಪ್ಸ್ ಮೂವ್ ಆಗಬೇಕು ಅಂತ. ನೆಕ್ಸ್ಟ್ ಫೈವ್ ಮೈನಸ್ ಲೆವೆನ್. ನಂಬರ್ ಲೈನ್ ಬರೀತಾ ಹೋಗೋಣ. ಸೊ ಫಸ್ಟ್ ನಂಬರ್ ಏನಿದೆ? ಫೈವ್. ಝೀರೋಯಿಂದ ಫಸ್ಟು ಫಸ್ಟ್ ನಂಬರ್ ಏನಿರುತ್ತೆ ಅಲ್ಲಿಗೆ ಹೋಗ್ಬೇಕು. ಝೀರೋಯಿಂದ ಪ್ಲಸ್ ಫೈವ್. ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ, ಸೈನ್ ಮೈನಸ್ ಇದೆಯೋ ಪ್ಲಸ್ ಇದೆಯೋ. ಸೈನ್ ಯಾವಿಂದ?
ಮೈನಸ್ ಇದೆ, ಮೈನಸ್ ಇದ್ದರೆ ನಾವು ಲೆಫ್ಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ಎಷ್ಟು ಸ್ಟೆಪ್ಸ್ ಮೂವ್ ಆಗಬೇಕು? 11 steps. 11 ಅಂದರೆ 11 step ಹಿಂದೆ ಬರಬೇಕು. 1, 2, 3, 4, 5, 6, 7, 8, 9, 10 ಕೌಂಟ್ ಮಾಡ್ಕೊತ ಬರ್ರಿ. ನಾವು 11 step ಮೂವ್ ಆಗಿದ್ದೀವಿ. ಸೊ 11 step ಟು ದ ಲೆಫ್ಟ್ ಡೈರೆಕ್ಷನ್, ಲೆಫ್ಟ್ ಡೈರೆಕ್ಷನಲ್ಲಿ 11 steps ಮೂವ್ ಆಗಿದ್ದೀವಿ. ನೆಕ್ಸ್ಟ್ ಸಿ, -1 + -7. ಯೂಶಲಿ ಬ್ರ್ಯಾಕೆಟ್ನ ಹಾಫ್ ಅಂತ ಹೋಗ್ತೀವಿ. -1 + ½ - 8 ಅಂತ. -1 ಇದೆ ಅಂದರೆ 0 - -1 ಹತ್ರ ಬರಬೇಕು. 0 - -1 ಇಲ್ಲೇನಿದೆ? -7. ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ? ಲೆಫ್ಟ್ ಸೈಡಿಗೆ ಮೂವ್ ಆಗಬೇಕು ಅಂತ ಇಂಡಿಕೇಟ್ ಮಾಡುತ್ತೆ. ಸೊ 7 ಏನು ಇಂಡಿಕೇಟ್ ಮಾಡುತ್ತೆ? ಲೆಫ್ಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು ಅಂತ. ಸೊ 1 - 1 - 7 steps, ನಾಟ್ 0 - 0. 0 - -1 ಇದೆ. ಸೊ 0 - -1 ಬಂದಿದ್ದೀವಿ. ನೆಕ್ಸ್ಟ್ ಮೈನಸ್ ಇದೆ. ಸೊ ಲೆಫ್ಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. 7 ಇರೋದ್ರಿಂದ 7 steps ಮೂವ್ ಆಗಬೇಕು. 7 7 steps. ಸೊ ಇಲ್ಲಿಂದ 1, 2, 3, 4, 5, 6, 7. ಸೊ 7 steps ಎಲ್ಲಿ ರೀಚ್ ಆಗ್ತೀವಿ ನಾವು? -8. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಹೌ ವಿ ವಿಲ್ ಸಾಲ್ವ್. ಲೆಟ್ಸ್ ಟೇಕ್ ಬಿ. -5 + 10. -5, -4, -3, -2, -1, 0. -5 ಇದೆ. ಸೊ 0 - -5 ಬರಬೇಕು. ಪ್ಲಸ್ ಇರೋದ್ರಿಂದ ಏನು ಮಾಡ್ತೀವಿ? ರೈಟ್ ಡೈರೆಕ್ಷನ್ಗೆ ಮೂವ್ ಆಗ್ತೀವಿ. ರೈಟ್ ಡೈರೆಕ್ಷನ್ ಆ್ಯಂಡ್ ಎಷ್ಟು ಸ್ಟೆಪ್ಸ್ ಮೂವ್ ಆಗಬೇಕು? 10 steps. ಸೊ -5 ರೈಟ್ ಸೈಡಿಗೆ 10 steps ಮೂವ್ ಆಗಬೇಕು. 1, 2, 3, 4, 5, 6, 7, 8, 9, 10. ಸೊ ಯಾವ ನಂಬರಿಗೆ ರೀಚ್ ಆದ್ವಿ ನಾವು? 5 ರೀಚ್ ಆದ್ವಿ. ಸೊ ಆನ್ಸರ್ ಏನಾಗುತ್ತೆ? +5. ನೆಕ್ಸ್ಟ್ ಈ -1 + -2 + -3. 3 numbers ಕೊಡಲಿ, 2 numbers ಕೊಡಲಿ, ಪ್ರೊಸೀಜರ್ ಸೇಮೇ ಇರುತ್ತೆ. ಅದೇ ಮೆಥಡ್ನೇ ಅಪ್ಲೈ ಮಾಡ್ತಾ ಹೋಗ್ಬೇಕು. ಝೀರೋಯಿಂದ ಫಸ್ಟ್ ನಂಬರ್ ಏನಿರುತ್ತೆ ಅಲ್ಲಿಗೆ ಹೋಗ್ತೀವಿ. 0 - -1. ನೆಕ್ಸ್ಟ್ ನಂಬರ್ ಏನಿದೆ? -2. -2 ಅಂದರೆ ಮೀನಿಂಗ್, ಮೈನಸ್ ಅಂದರೆ ಲೆಫ್ಟ್ ಡೈರೆಕ್ಷನ್, 2 ಅಂದರೆ 2 steps. ಸೊ 1, 2. ಸೊ ಇವೆರಡನ್ನು ಸಾಲ್ವ್ ಮಾಡಿದ್ದಕ್ಕೆ ಎಲ್ಲಿಗೆ ರೀಚ್ ಆದರೆ? -3. ಐ ರಿಪೀಟ್ ಒನ್ಸ್ ಅಗೇನ್. -1 ಇದೆ. 0 - -1 ಬಂದಿದ್ದೀವಿ. ಸೊ ಡೈರೆಕ್ಟಾಗಿ ತೋರಿಸ್ತೀನಿ, ನಾವು ಕನ್ಫ್ಯೂಸ್ ಆಗಲ್ಲ ನಿಮಗೆ. 0 - -1. ಸೊ -1 ಏನು ಇಲ್ಲಿ ನೆಕ್ಸ್ಟ್ ಏನಿದೆ? -2. -2 ಅಂದರೆ ಲೆಫ್ಟ್ ಡೈರೆಕ್ಷನಲ್ಲಿ 2 steps ಅಂತ. ಸೊ 1, 2. -1 3 - 3 ಬರುತ್ತೆ. ಈಗ ನೆಕ್ಸ್ಟ್ ಏನಿದೆ? ಹಾಗೆ -3 ಇದೆ. -3 ಅಂದರೆ ಲೆಫ್ಟ್ ಡೈರೆಕ್ಷನಲ್ಲಿ ಮೂವ್ ಆಗಬೇಕು.
ಲೆಫ್ಟ್ ಅಂದರೆ ಈ ಡೈರೆಕ್ಷನ್. ಎಷ್ಟು ಸ್ಟೆಪ್ಸ್ ಮೂವ್ ಆಗಬೇಕು? ತ್ರೀ ಸ್ಟೆಪ್ಸ್ ಮೂವ್ ಆಗಬೇಕು. ಸೊ ಇಲ್ಲಿಂದ ತ್ರೀ ಸ್ಟೆಪ್ಸ್ ಲೆಫ್ಟ್ ಡೈರೆಕ್ಷನಿಗೆ ಮೂವ್ ಆಗಬೇಕು. 1, 2, 3. ಸೊ 1, 2, 3 ಎಲ್ಲಿಗೆ ರೀಚ್ ಆದ್ವಿ? -6. ಸೊ -6 ಈಸ್ ದ ಆನ್ಸರ್. ತ್ರೀ ನಂಬರ್ಸ್ ಕೊಟ್ಟಾಗ ಒಂದೊಂದೇ ಸ್ಟೆಪ್ಸ್ನ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಎಫ್ -2 +8. ಇದು ಸ್ವಲ್ಪ ದೊಡ್ಡದಾಗುತ್ತೆ, ನೀಟಾಗಿ ಬರೆದಿಯೋಣ. -2 +8 +4. ಇಲ್ಲೂ ಅಷ್ಟೇ, ತ್ರೀ ನಂಬರ್ಸ್ ಇದೆ. ಝೀರೋ ಇಂದ ಫಸ್ಟ್ ನಂಬರ್ ಯಾವುದಿದೆ? -2. ಸೊ ಝೀರೋ ಇಂದ -2 ಬಂದ್ವಿ. ಇದು ಫಸ್ಟ್ ಸ್ಟೆಪ್ ಆಗುತ್ತೆ. ಆಮೇಲೆ ಏನಿದೆ? +8. ಪ್ಲಸ್ ಏನು ಇಂಡಿಕೇಟ್ ಮಾಡುತ್ತೆ? ರೈಟ್ ಡೈರೆಕ್ಷನಿಗೆ ಮೂವ್ ಆಗಬೇಕು. ಎಷ್ಟು ಸ್ಟೆಪ್ ಮೂವ್ ಆಗಬೇಕು? 8 ಸ್ಟೆಪ್. ಸೊ -2 ಇಂದ ರೈಟ್ ಡೈರೆಕ್ಷನಿಗೆ 8 ಸ್ಟೆಪ್ ಮೂವ್ ಆಗ್ತೀನಿ. 1, 2, 3, 4, 5, 6, 7, 8. ಸೊ ಇಲ್ಲಿಗೆ ರೀಚ್ ಆದ್ವಿ ನಾವು, 6ಗೆ ರೀಚ್ ಆದ್ವಿ. ಸೊ ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು, ಇಷ್ಟು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಅಗೇನ್ ಈ ಸೈನ್ನ ಏನು ಕನ್ಸಿಡರ್ ಮಾಡೋ ಹಾಗಿಲ್ಲ. 4 ಪಕ್ಕ ಇರುವಂಥ ಸೈನ್ ಯಾವುದು? -ಸೈನ್. ಸೊ ಮೈನಸ್ ಸೈನ್ ಏನು ಇಂಡಿಕೇಟ್ ಮಾಡುತ್ತೆ? ಲೆಫ್ಟ್ ಡೈರೆಕ್ಷನ್ನ ಇಂಡಿಕೇಟ್ ಮಾಡುತ್ತೆ. ಲೆಫ್ಟ್ ಡೈರೆಕ್ಷನಿಗೆ ಎಷ್ಟು ಸ್ಟೆಪ್ಸ್ ಮೂವ್ ಆಗಬೇಕು? 4 ಸ್ಟೆಪ್ಸ್ ಮೂವ್ ಆಗಬೇಕು. ಸೊ 6ಗೆ ಸ್ಟಾಪ್ ಆಗಿದೆ. 6ಇಂದ ಲೆಫ್ಟ್ ಡೈರೆಕ್ಷನಿಗೆ, ಲೆಫ್ಟ್ ಅಂದರೆ ಈ ಡೈರೆಕ್ಷನಲ್ಲೇ ಬರ್ತೀವಿ, 4 ಸ್ಟೆಪ್ಸ್ ಬರ್ತೀವಿ. ಈಗ ಆಲ್ರೆಡಿ ಇಲ್ಲಿ ಮೂವ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಗಬಾರ್ದು ಅಂತ ಡೌನ್ ಸೈಡಿಂದ ತಗೊಳ್ತೀನಿ. 1, 2, 3, 4. ಸೊ ಆನ್ಸರ್ ಏನಾಯಿತು ನಮಗೆ? 2. ಐ ರಿಪೀಟ್, -2 ಇದೆ, 0 ಇಂದ -2, +8 ಇರೋದ್ರಿಂದ ರೈಟ್ ಡೈರೆಕ್ಷನಿಗೆ +8 ಮೂವ್ ಆದರೆ 6 ಸಿಗುತ್ತೆ. ಮತ್ತು -4 ಇರೋದ್ರಿಂದ ಅಗೇನ್ ಲೆಫ್ಟ್ ಡೈರೆಕ್ಷನಲ್ಲಿ 4 ಸ್ಟೆಪ್ಸ್ ಬರಬೇಕು. ಆಗ ನಮಗೇನು ಸಿಗುತ್ತೆ? +2. ಸೊ ಆನ್ಸರ್ ಈಸ್ +2. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಕಂಟಿನ್ಯೂ ರಿಮೈನಿಂಗ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.